Good morning, everyone present here. My name is Lavanya and I'm studying in 9th standard. My name is Ashwini. I'm studying in 9th standard. And we are coming from GHS Jayanagar 9th block school. We are going to explain about Pythagorean theorem. First, now we are going to talk about the application. ಅಲ್ಲಿ ಎಜುಕೇಷನ್ ಅಂತ ಇರುತ್ತೆ, ಅಲ್ಲಿ ಜಿಯೋಜಿಬ್ರಾ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಆಮೇಲೆ ನಾವು ಒಂದು ಲೈನ್ ಹಾಕಿದೀವಿ, ಮತ್ತೆ ನಾವೇ ಒಂದು ಪಾಯಿಂಟ್ ಇಕ್ಕಿದೀವಿ, ಅಲ್ಲಿ ಪಾಯಿಂಟ್ ಇಕ್ಕಿದೀವಿ, ಮತ್ತೆ ನಾವು ಆ ಲೈನ್ ಮೇಲೇನೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದೀವಿ, ಮತ್ತೆ ನಾವೇ ಒಂದು ಪಾಯಿಂಟ್ ಇಕ್ಕಿದೀವಿ, ಮತ್ತೆ ನಾವು ಇನ್ನೆಲ್ಲ ಈ ತರ ಮಾಡಿ ನಾವು ಯಾವುದು ಆಗುತ್ತೆ ಅಂತ ನೋಡಿದ್ವಿ. ಮತ್ತೆ ಈ ತರ ಎಲ್ಲ ಏರಿಯಾನ ಹೇಗೆ ಕಂಡುಹಿಡಿಯೋದಂತ ನಮಗೆ ಗೊತ್ತಿದ್ದಿಲ್ಲ, ಮತ್ತೆ ನಮ್ ಬೇಗ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಇದರಿಂದ ಮಾಡಿದ್ದು. ಸೊ ಏರಿಯಾನ ಕಂಡುಹಿಡಿಯೋಕೆ ನಾವು ಆಂಗಲ್ಗೆ ಹೋಗ್ಬಿಟ್ಟು ಆಂಗಲ್ ಅಲ್ಲಿ ಏರಿಯಾ ಅಂತ ಇದೆ, ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಏರಿಯಾ ಎಷ್ಟಿದೆ ಅಂತ ಅದನ್ನು ತೋರಿಸುತ್ತೆ. ಥಿಯರಮ್ ಏನು ಸ್ಟೇಟ್ ಮಾಡುತ್ತೆ ಅಂದರೆ ಪೈಥಾಗೋರಸ್ ಅವ್ರದ್ದು, ಇನ್ ಅ ರೈಟ್ ಆ್ಯಂಗಲ್ ಟ್ರಿಯಾಂಗಲ್ ದ ಸ್ಕ್ವೇರ್ ಆಫ್ ದ ಸ್ಕ್ವೇರ್ ಆ್ಯಂಡ್ ಹೈಪೋಟಿನಿಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದ ಅದರ್ ಟು ಆ್ಯಂಗಲ್ಸ್. ಅಂದರೆ ನಾವಿಲ್ಲಿ ಕಲರ್ಸ್ ಮಾಡಿದ್ದೀವಿ, ಗ್ರೀನ್ ಮತ್ತು ಬ್ಲೂ ಕಲರು, ಅವೆರಡೂ ಇಲ್ಲಿ ಹೈಪೋಟಿನ್ಯೂಸ್ ಲಾಂಗೆಸ್ಟ್ ಸೈಡ್ ಇದಕ್ಕೆ ಇವೆರಡನ್ನೂ ಸಮ್ ಏರಿಯಾದ್ದು ಸಮ್ನ ಕೂಡಿದ್ರೆ ನಮಗೆ ರೆಡ್ ಸ್ಕ್ವೇರ್ದು ಏರಿಯಾ ಬರುತ್ತೆ ಅಂತ ನಾವು ಸ್ಟೇಟ್ಮೆಂಟ್ ಇಲ್ಲಿ ಸ್ಟೇಟ್ ಮಾಡುತ್ತೆ. ಸೊ ಇದಕ್ಕೆ ರಿಲೇಟಿವ್ ಆಗಿ ನಾವು ಕೆಲವೊಂದು ಕ್ವೆಶನ್ನ ಫ್ರೇಮ್ ಮಾಡಿದ್ದೀವಿ. ಸೊ ಅದನ್ನು ಇವಾಗ ನಾನು ಹೇಳ್ತೀನಿ. ದೇರ್ ಆರ್ 3 ಸ್ಕ್ವೇರ್ಸ್ ಬಿಲ್ಟ್ ಆನ್ ದ ಸೈಡ್ಸ್ ಆಫ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇನ್ ದ ಡಯಾಗ್ರಾಮ್. ರೈಟ್ ಆನ್ ದ 3 ಸ್ಕ್ವೇರ್ಸ್. ಸೊ ಯಾರಾದರೂ ಹೇಳಕ್ಕೆ ಟ್ರೈ ಮಾಡ್ತೀರಾ ರೆಡ್ ಸ್ಕ್ವೇರಲ್ಲಿ ಎಷ್ಟು ಏರಿಯಾ ಇದೆ, ಗ್ರೀನಲ್ಲಿ ಎಷ್ಟಿದೆ, ಮತ್ತು ಬ್ಲೂಲ್ಲಿ ಎಷ್ಟಿದೆ ಅಂತ? ರೆಡ್ ಸ್ಕ್ವೇರ್ 11,333 ಇದೆ. ಅದು ರೆಡ್ ಸ್ಕ್ವೇರಲ್ಲಿ ಇದೆ, ಅದು ರೆಡ್ ಸ್ಕ್ವೇರ್ ಏರಿಯಾ. ಬ್ಲೂ ಸ್ಕ್ವೇರ್ ಏರಿಯಾ ಹೇಳೋಣ. 5,986. ಇವಾಗ ಗ್ರೀನ್ ಸ್ಕ್ವೇರ್ ಹೇಳೋಣ. ಆಟ್ ದ ಏರಿಯಾ ಆಫ್ ದ ಬ್ಲೂ ಸ್ಕ್ವೇರ್ ಟು ದ ಏರಿಯಾ ಆಫ್ ದ ಗ್ರೀನ್ ಸ್ಕ್ವೇರ್, ಏರಿಯಾ ಆಫ್ ಬ್ಲೂ ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಗ್ರೀನ್ ಸ್ಕ್ವೇರ್. ಇವಾಗ ನಾವು ಬ್ಲೂ ಸ್ಕ್ವೇರ್ ಮತ್ತೆ ಗ್ರೀನ್ ಸ್ಕ್ವೇರ್ನ ಆ್ಯಡ್ ಮಾಡಿದ್ರೆ ರೆಡ್ ಸ್ಕ್ವೇರ್ ಸಿಗುತ್ತಾ? ರೆಡ್ ಸ್ಕ್ವೇರ್ ನಮಗೆ ರೆಡ್ ಸ್ಕ್ವೇರ್ದು ಇಲ್ಲಿ ಸಿಕ್ಕಿದೆ 11,333. ಹೀಗೆ ನಾವು ಕೆಲವೊಂದು ಕ್ವೆಶನ್ಸ್ನ ಫ್ರೇಮ್ ಮಾಡಿದ್ದೀವಿ. ರೈಟ್ ಡೌನ್ ಇನ್ ಯುವರ್ ಓನ್ ವರ್ಡ್ಸ್ ವಾಟ್ ಕನ್ಕ್ಲೂಷನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಆನ್ಸರ್ಸ್ ಟು ದ ಕ್ವೆಶನ್ 1, 2 and 3. ಇದಕ್ಕೆ ಏನು ಕನ್ಕ್ಲೂಷನ್ ಬಂತು ಅಂತ ಯಾರಾದರೂ ಎಲ್ಲ ಟ್ರೈ ಮಾಡ್ತೀರಾ? ಇದು ನೋಡಾದ್ಮೇಲೆ ಎಸ್ ಕರೆಕ್ಟ್. ಇನ್ನೊಂದ್ಸಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನಾವು ಬ್ಲೂ ಸ್ಕ್ವೇರ್ನ ಮತ್ತು ಗ್ರೀನ್ ಸ್ಕ್ವೇರ್ನ ಏರಿಯಾನ ಕೂಡಿದ್ರೆ ಅದು ಯಾವಾಗಲೂ ರೆಡ್ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ, ಅದು ಥಿಯರಮ್ ಸ್ಟೇಟ್ ಮಾಡ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಇಲ್ಲಿ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಮತ್ತು ನಮ್ಮ ರೇಖಾ ಮಿಸ್ಸು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇದೆಲ್ಲ ಮಾಡೋಕ್ಕೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.